ಸತೀ ಸುಲೋಚನ ಇದು ಫಿಲ್ಮ್ ಇಲ್ವಲ್ಲ ಇವಾಗ ಕನ್ನಡ ಚಲನಚಿತ್ರ ಇಷ್ಟು ವರ್ಷ ಆಗಿದೆ ಆದ್ರೆ ಮೊಟ್ಟ ಮೊದಲ ಕನ್ನಡ ಚಲನಚಿತ್ರದ್ದು ಫಿಲ್ಮ್ ಇಲ್ಲ ಹಾಳು ಮಾಡಿದ್ದಾರೆ ಇಲ್ಲ ನನಗೆ ಅನ್ಸುತ್ತೆ ಬ್ರಾಹ್ಮಣರು ಇದ್ದು ಅಂದ್ಬಿಟ್ಟು ಯಾರೋ ಬೇರೆಯವರು ಹಾಳು ಮಾಡ್ಬಿಟ್ರ ಏನು ಅಂತ ಒಂದೊಂದ್ ಸಲ ನನಗೆ ಆ ಕಮ್ಯುನಲ್ ಫೀಲಿಂಗ್ ಬರುತ್ತೆ ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ ಈ ಎರಡು ಕಬೋರ್ಡ್ಸ್ ಕೂಡ ನಮ್ಮ ತಾತ ಅವರು ಯೂಸ್ ಮಾಡ್ತಾ ಇದ್ದ ಇದು ಇದು ಮತ್ತು ಇದು ಇದು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಬಳಸುತ್ತಿದ್ದ ಪುಸ್ತಕದ ಕಪಾಟಗಳು ಅವರು ಯೂಶುವಲಿ ಇಲ್ಲಿ ಕೂತ್ಕೋತಾ ಇದೆ ಇದು ಇದು ಅವರ ಆಫೀಸ್ ರೂಮ್ ಆಫೀಸ್ ಕಚೇರಿ ಕಚೇರಿ ಈ ಕಡೆ ಎಂಟ್ರೆನ್ಸ್ ಇತ್ತು ಸೊ ಈಗ ಹೀಗೆ ಬಂದು ಇಲ್ಲಿ ಬಾಗಿಲು ತಕ್ಕೊಂಡು ಹಿಂಗೆ ಬರೋರು ಸೊ ನಾವು ಆಲ್ಟರ್ ಮಾಡಿದಾಗ ಈ ಕಡೆ ಬಾಗಿಲು ಇಟ್ಕೊಂಡ್ವಿ ಈ ಬಾಗಿಲು ಯೂಸ್ ಮಾಡ್ತಾ ಇಲ್ಲ ಅದನ್ನ ಹಾಗೆ ಬಿಟ್ಟಿರಿ ಇವಾಗ ಈ ಕುರ್ಚಿನ ಆಕಾಲದನ್ನ ಯಾವ್ದಲ್ಲ ರೀಸೆಂಟ್ ಒಂದು 30 ವರ್ಷ ಆಗಿದೆ ಅದು ಮಾಡಿ ಅಷ್ಟು 30 ವರ್ಷ ಮುಂದೆ ಇಷ್ಟು ಕಲ್ಲಿದಾಗಿದೆ ಹೌದು ಅವರು ಯೂಸ್ ಮಾಡ್ತಾ ಇದ್ದ ಒಂದು ಚೇರ್ ಇತ್ತು ಅದು ರೀಸೆಂಟಾಗಿ ಒಂದು 2 ವರ್ಷದ ಕೆಳಗೆ ಹೊಟ್ಟಾಯ್ತು ಅದು ಈ ಬಿಲ್ಡಿಂಗ್ ಇವಾಗ 84 ವರ್ಷ ಆಯ್ತು 84 ವರ್ಷ ಹೌದು ಜೂನ್ 6 1938 ಗೃಹ ಪ್ರವೇಶ ಮಾಡ್ಕೊಂಡು ಬಂದಿದ್ದೆ ಈ ಮನೆಗೆ ಪಕ್ಕ ಡೇಟ್ ಇಷ್ಟಿರೋದು ಅಂತ ನಮ್ಮಪ್ಪ ಹೇಳ್ತಾರೆ ಅವಾಗ ಅವಾಗ ಜೂನ್ 6 1938 ಈ ಮನೆ ಗೃಹ ಪ್ರವೇಶ ಮಾಡ್ಕೊಂಡು ಬಂದಿದ್ದು ಇದಕ್ಕೆ ಮುಂಚೆ ಗೀತಾ ಟಾಕೀಸ್ ಇಂದೆ ಅಂದ್ರೆ ಇವಾಗ ನೀವು ಸಂತೋಷ್ ಥಿಯೇಟರ್ ಇಂದ ಮೆಜೆಸ್ಟಿಕ್ ಕಡೆ ಬರ್ತೀರಲ್ವಾ ಎಡಗಡೆ ಸರ್ಪಭೂಷಣ ಮಠ ಇದೆ ಸರ್ಪಭೂಷಣ ಮಠದಲ್ಲಿ ವಟಾರ ಮನೆಗಳಿತ್ತುವಂತೆ ಆ ಕಾಲದಲ್ಲಿ ಆ ವಟಾರ ಮನೆಯಲ್ಲಿ ನಮ್ಮ ತಾತ ಗುಬ್ಬಿ ವೀರಣ್ಣ ಮತ್ತೆ ಇನ್ನೊಬ್ರು ನಾರಾಯಣ ರಾವ್ ಅಂತ ಇದ್ರು ಅವರು ಮತ್ತೆ ಇನ್ನೊಬ್ರು ಸುಬ್ಬಯ್ಯ ಇವರೆಲ್ಲ ವಟಾರ ಮನೆಯಲ್ಲಿ ಇದ್ದವರಂತೆ ಈ ಮನೆನ ಐ ಮೀನ್ ಈ ಸೈಟ್ನ 36ನೇ ಇಸ್ವಿಯಲ್ಲಿ 800 ರೂಪಾಯಿಗೆ ಹರಾಜು ತಗೊಂಡು 800 ರೂಪಾಯಿ ಹರಾಜು ಮಲ್ಲೇಶ್ವರಂ ಅಲ್ಲಿ ಜಾಗ 800 ರೂಪಾಯಿ 36ನೇ ಇಸ್ವಿಯಲ್ಲಿ ಹರಾಜಲ್ಲಿ 85 ವರ್ಷದ ಹಿಂದೆ ಎಸ್ ತಗೊಂಡು ಮನೆ ಕಟ್ಟಿ 2 ವರ್ಷ ಖಾಲಿ ಬಿಟ್ಟು ಮನೆ ಕಟ್ಟಿ ಬಂದ್ರು ಆವತ್ತಿಂದ ಅವ್ರ ಸಾಯೋವರೆಗೂ ಇಲ್ಲೇ ಇದ್ದಿದ್ದವ್ರು 1961 21 ಜೂನ್ 1961 ಮತ್ತು ಹುಟ್ಟಿದ ಈ ತಿಂಗಳು ಸೆಪ್ಟೆಂಬರ್ ಅವ್ರು ಹುಟ್ಟಿದ್ದು ಕರೆಕ್ಟ್ ಅವ್ರು ಹುಟ್ಟಿದ್ದು ಸತ್ತಿದ್ದು ಎರಡು ಒಂದೇ ತಾರೀಕು ಹೌದಾ ಹೌದು 21 ಸೆಪ್ಟೆಂಬರ್ 1882 ಹುಟ್ಟಿದ್ದು ಸತ್ತಿದ್ದು 21 ಜೂನ್ 1961 ಸೊ ನಮ್ಮ ಮಹದೇವಯ್ಯನವ್ರು ಹೇಳ್ತಾ ಇದ್ರು ಶೇಕ್ಸ್ಪಿಯರು ಅದೇ ಥರ ಹುಟ್ಟಿದ ತಾರೀಕು ಸತ್ತಿದ ತಾರೀಕು ಒಂದೇ ನರಹರಿ ಶಾಸ್ತ್ರಿಗಳದು ಹುಟ್ಟಿದ ತಾರೀಕು ಸತ್ತಿದ ತಾರೀಕು ಒಂದೇ ಅಂತ ಅವರು ಪ್ರೊಫೆಸರ್ ಆಗಿದ್ರ ಬೆಳ್ಳಾವರ ನರಹರಿ ಶಾಸ್ತ್ರಿಗಳು ಪ್ರೊಫೆಸರ್ ಇಲ್ಲ ಇಲ್ಲ ಮೇಸ್ಟರ್ ಮೇಸ್ಟರ್ ಬಸವನಗುಡಿ ಮಿಡ್ಲ್ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದರು ಅವರು ಸ್ಕೂಲ್ ಹೆಡ್ ಗೌರ್ಮೆಂಟ್ ಸ್ಕೂಲ್ ಅಲ್ವಾ ಎಲ್ಲ ಕಡೆ ಟ್ರಾನ್ಸ್ಫರ್ ಆಗಿ ಬಂದವರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಬೆಂಗಳೂರು ಮೇಲ್ಕೋಟೆ ಮೈಸೂರು ಕೋಲಾರ ಎಲ್ಲ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ಹೋಗಬೇಕು ಹೋಗ್ತಾ ಇದ್ರು ಸೊ ಬೆಂಗಳೂರಿಗೆ ಬಂದರು ಬೆಂಗಳೂರಿಂದ ಎಲ್ಲೂ ಮತ್ತೆ ಟ್ರಾನ್ಸ್ಫರ್ ಆಗಲಿಲ್ಲ ಅವ್ರಿಗೆ ಇಲ್ಲೇ ಉಳ್ಕೊಂಡ್ರು ಅವರು ಲಾಸ್ಟ್ ಅವ್ರು ಸರ್ವಿಸ್ ಮಾಡಿದ್ದು ಬಸವನಗುಡಿ ಮಿಡ್ಲ್ ಸ್ಕೂಲ್ ಅದ್ರ ಮಧ್ಯೆ ಮೇಸ್ಟರ್ ಆಗಿದ್ದು ಅದ್ರ ಮಧ್ಯೆ ನಾಟಕ ಬರೀತಾ ಸಿನಿಮಾ ಬರೀತಾ ಓ ಪೂರ್ಣಾವಧಿ ಅಲ್ಲ ಅವರು ಓ ಶಿಕ್ಷಕರಾಗಿದ್ದುಕೊಂಡು ಮಾಡಿದ ಕೆಲಸ ಅಷ್ಟು ಹೌದು ರಾತ್ರಿ ಎಲ್ಲ ಬರೆಯೋರಂತೆ ನಮ್ಮ ತಾತನ ತಂಗಿ ಮಗಳು ಒಬ್ರು ಇದ್ರು ಇವಾಗ ಒಂದು 8-9 ವರ್ಷ ಆಯ್ತಾನ ಅವ್ರು ಹೋಗಿ ಅವ್ರಿಗೆ ಅವ್ರ ಇದೇ ಗೊತ್ತು ಯಾವಾಗಲೂ ಅವ್ರನ್ನ ಕರ್ಕೊಂಡು ಹೋಗೋ ಜೊತೆಗೆ ಎಲ್ಲ ನಮಗೆ ನಾನು ಸಣ್ಣವನು ನಮ್ಮ ತಂದೆ ನಮ್ಮಮ್ಮ ಮತ್ತೆ ಅವರು ಹೇಳ್ತಾ ಇದ್ರು ಅವ್ರು ಹೇಳೋ ನಮ್ಮ ಮಾವ ಹಿಂಗೆ ಮಾಡ್ತಿದ್ರು ಹಿಂಗೆ ಮಾಡ್ತಿದ್ರು ಹಿಂಗೆ ಮಾಡ್ತಿದ್ರು ಅಂತ ರಾತ್ರಿ ಎಲ್ಲ ಬರೆಯೋರಂತೆ ಭಕ್ತ ಕಬೀರ್ ಅವನೇನೊಬ್ಬ ನನಗೆ ಮರ್ತೋಗ್ಬಿಟ್ಟಿದೆ ಅವನೇನೋ ಚಾಲೆಂಜ್ ಮಾಡಿದ್ನಂತೆ ನನಗೆ ಮೊಹಮ್ಮದ್ ಪೇರ್ ಭಕ್ತ ಕಬೀರ್ ದಾಸ್ ಮಾರ್ಕಂಡೆ ಅಲ್ವಾ ಕಬೀರ್ ಕಬೀರ್ ನಮ್ಮಣ್ಣನ ಕೇಳಿ ಹೇಳ್ತಾರೆ ಅದು ಬರ್ಕೊಡ್ಬೇಕು ಒಂದು ದಿವಸ ರಾತ್ರಿಯಲ್ಲಿ ಅಂತ ನಮ್ಮ ತಾತ ಆಯ್ತಪ್ಪ ಬರ್ಕೊಡ್ತೀನಿ ಅಂದ್ರೆ ನಿಮ್ ಕೇಳಿ ಬರೆಯಕ್ ಆಗಲ್ಲ ಅಂತ ಹೇಳಿದ್ನಂತೆ ಸವಾಲ್ ಎಸ್ ಬರ್ಕೊಡ್ತೀನಿ ಅಂತ ರಾತ್ರಿ ಎಲ್ಲ ಕೂತ್ಕೊಂಡು ಬರ್ಕೊಟ್ರು ಅಂತ ನಮ್ಮಮ್ಮ ಇವಾಗ ರೀಸೆಂಟ್ ಆಗಿ ಹೋದ್ರು 15 ದಿವಸ ಕೆಳಗೆ ನಮ್ಮಮ್ಮನೂ ಹೇಳ್ತಾ ಇದ್ರು ನೋಡಿ ನಿಮ್ಮ ತಾತ ಒಂದು ರಾತ್ರಿಯಲ್ಲಿ ಬರ್ತ್ಕೊಟ್ಟಿದ್ದಾರೆ ಅವನಿಗೆ ಅಂತ ನಮ್ಮಪ್ಪನೂ ಹೇಳೋರು ಅವರು ಹೇಳೋರು 79 ವರ್ಷ ಬದುಕಿದ್ರು ತುಂಬು ಜೀವನ ಹಾಗಾದ್ರೆ
ಅಷ್ಟು ನಾಟಕ ಬರ್ಬೋದು ಸಿನಿಮಾಗಳಿಗೆ. ಇವತ್ತು ನೋಡಿ ಸ್ನೇಹಿತರೆ, ಕನ್ನಡ ಸಿನಿಮಾದವರು, ಸಿನಿಮಾ ಆಸಕ್ತರು, ಸಿನಿಮಾಗೆ ಸಂಬಂಧಪಟ್ಟ ಯಾವ್ಯಾವ ಸಂಸ್ಥೆ ಇದೆ, ಸರ್ಕಾರಿ ಖಾಸಗಿ ಯಾವ್ದು ಬೇಕಾದ್ರೂ ಇರಲಿ, ಪ್ರತಿಯೊಬ್ಬ ಸಿನಿಮಾ ನಿರ್ದೇಶಕ, ನಟ, ನಟಿ, ತಂತ್ರಜ್ಞ ಯಾರು ಬೇಕಾದರೂ ಇರಲಿ, ನಾವು ಮೊಟ್ಟ ಮೊದಲು ಸಿನಿಮಾದಲ್ಲಿ ಅನ್ನ ತಿನ್ನೋಕ್ಕೆ ಮೊದಲು ನೆನೆಸ್ಕೋಬೇಕಾಗಿದ್ದು ಈ ಜಾಗನ, ಇವ್ರ ತಾತನವ್ರನ್ನ. ಬೆಳ್ಳಾವೆ ನರಹರಿ ಶಾಸ್ತ್ರಿಗಳನ್ನ ನಾವು ನೆನೆಸ್ಲೇಬೇಕು. ಯಾಕೆ ಹೇಳ್ತೀನಿ ಗೊತ್ತಾ ಸ್ನೇಹಿತರೆ, ಅಕ್ಷರ ಬರಿದೆ, ಒಂದು ಸ್ಕ್ರಿಪ್ಟ್ ಬರಿದೆ, ಸಿನಿಮಾ ಆಗಲ್ಲ, ಶೂಟಿಂಗ್ ಆಗಲ್ಲ, ಏನು ಬೇಕಾಗಲ್ಲ. ಒಬ್ಬ ಸ್ಟಾರ್ ಕ್ರಿಯೇಟ್ ಆಗಲ್ಲ, ಒಬ್ಬ ಸ್ಟಾರ್ ಹೊರಹೊಮ್ಮಲ್ಲ, ಒಬ್ಬ ಸೂಪರ್ ಸ್ಟಾರ್ ನಟಿ ಹೊರಗೆ ಬರಲ್ಲ, ಒಬ್ಬ ನಿರ್ಮಾಪಕನ ಜೇಬು ತುಂಬಲ್ಲ, ಏನೂ ಆಗಲ್ಲ. ಹಾಗಾಗಿ ಬರವಣಿಗೆ ಮೂಲ. ಆ ರೀತಿ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಸತೀ ಸುಲೋಚನಾಗೆ ಚಿತ್ರಕಥೆ ಸಂಭಾಷಣೆ ಬರೆದು ಹಾಡುಗಳನ್ನ ಬರೆದವರು ಇವ್ರ ತಾತ. ಫುಲ್ಲೆ ನಿಮ್ದೇನ್ ಇರ್ಬೋದು, ಚಿತ್ರಕಥೆ ಇರ್ಬೋದು, ಸಂಭಾಷಣೆ ಇರ್ಬೋದು, ಎಲ್ಲ 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 ಆ ಸಿನಿಮಾದಲ್ಲಿ 15 ಹಾಡಿದೆ, ಎಲ್ಲ ಇವ್ರೆ 15 ಹಾಡಿದೆ, ಅಷ್ಟು ಬರೆದವರು ಇವ್ರ ತಾತ. ಸೊ ಬಹಳ ದೊಡ್ಡ ಮನುಷ್ಯರು. ಹಾಗಾಗಿ ಇವತ್ತು ನಮ್ಗೆ ಬಹಳ ಖುಷಿ ಆಗ್ತದೆ. ಅಫ್ಕೋರ್ಸ್ ಕಾಲದ ಒಂದು ಸುರುಳಿನಲ್ಲಿ ಅವ್ರು ತೀರ್ಕೊಂಡಿದ್ದಾರೆ, ಆದ್ರೆ ಅವರು ಭೌತಿಕವಾಗಿ ಮಾತ್ರ ತೀರ್ಕೊಂಡಿದ್ದಾರೆ. ಬದುಕಿದ್ದು ಸತ್ತಂತೆ ತುಂಬಾ ಜನ ಇರ್ತೀವಿ ನಾವು, ಏನೂ ಕೆಲಸ ಮಾಡದೆ ಇಂದ ಸುಮಾರು ಬದುಕಿರ್ತೀವಿ, ಏನೂ ಇಲ್ಲ, ಸತ್ರು ಯಾರು ಕೇಳೋರಿಲ್ಲ, ಬದುಕಿದ್ರು ಯಾರು ಕೇಳೋರಿಲ್ಲ. ಆದ್ರೆ ಇವರ ತಾತ ತೀರ್ಕೊಂಡೆ ಸರಿ ಸುಮಾರು 60 ವರ್ಷ ಆಗಿದೆ, 60 ವರ್ಷ ಆಗಿದೆ ಅವ್ರು ತೀರ್ಕೊಂಡೆ. ನೋಡಿ ಇವತ್ತಿಗೂ ನಾವು ನೆನೆಸ್ತೀವಿ, ನೋಡಿ ಹುಡ್ಕೊಂಬಂದ್ರಿ ಮಾತಾಡಿಸ್ತೀವಿ. 3ನೇ ಜನರೇಷನ್ನು ಮೊಮ್ಮಕ್ಕಳು ಅಂದರೆ ಅವ್ರನ್ನ ಮಾತಾಡಿಸ್ತೀವಿ. ಎಂಥ ಒಳ್ಳೆ ವಿಷಯ, ಆ ಕಾರಣಕ್ಕೆ ಇರೋದು ಬದುಕಿದ್ದಾಗಲೇ ಏನಾದ್ರು ಮಾಡ್ಬೋದು ಸಾಧನೆ. ಹೌದು ನೋಡಿ, ಭಾಳ ಎಂಥ ಒಳ್ಳೆ ವಿಷಯ. ಸತೀ ಸುಲೋಚನ ಇದೆ ಫಿಲ್ಮ್ ಇಲ್ವಲ್ಲ ಇವಾಗ, ಫಿಲ್ಮ್ ಏನಾಯ್ತು ಇಲ್ಲ ಹೋಯ್ತು. ಇವಾಗ ಒಂದು ಸ್ವಲ್ಪ ದಿವಸ ಕೆಳಗೆ ವಿಜಯವಾಣಿನಲ್ಲಿ ಯಾರೋ ಒಬ್ಬರು ಬರೆದಿದ್ರು, ಕನ್ನಡ ಚಲನಚಿತ್ರ ಇಷ್ಟು ವರ್ಷ ಆಗಿದೆ, ಆದರೆ ಮೊಟ್ಟ ಮೊದಲ ಕನ್ನಡ ಚಲನಚಿತ್ರದ್ದು ಫಿಲ್ಮೇ ಇಲ್ಲ, ಹಾಳು ಮಾಡಿದ್ದಾರೆ. ಇಲ್ಲ ನನಗನ್ಸತ್ತೆ ಬ್ರಾಹ್ಮಣರಿದ್ದು ಅಂದ್ಬಿಟ್ಟು ಯಾರೋ ಬೇರೆಯವ್ರು ಹಾಳು ಮಾಡ್ಬಿಟ್ರ ಏನು ಅಂತ. ಒಂದೊಂದ್ಸಲ ನನಗೆ ಆ ಕಮ್ಯುನಲ್ ಫೀಲಿಂಗ್ ಬರುತ್ತೆ, ಬೇರೆ ಎಲ್ಲ ಇದ್ಮೇಲೆ ಆಗಿರ್ಲಿಕ್ಕಿಲ್ವೇನು ಅದು, ಅದನ್ನ ಉಳಿಸ್ಕೋಬೇಕು ಅಂದ್ರೆ ಅವಾಗ ಆ ಪ್ರಜ್ಞೆ ಇರ್ಲಿಲ್ಲ. ಆಗ ಅಂದ್ರೆ ಅದೊಂದು ದಾಖಲೆ ಆಗುತ್ತೆ, ಅದೊಂದು ಇರ್ಲೇಬೇಕಲ್ವಾ, ಅದು ಇರ್ಬೇಕಿತ್ತು. ಹಾಳು ಮಾಡಿದಾರ. ಆಮೇಲೆ ಕೃಷ್ಣ ಗಾರುಡಿ ಈ ನ್ಯಾಷನಲ್ ಟಿವಿನಲ್ಲಿ ಮೈಥಾಲಜಿಕಲ್ ಸಿನಿಮಾದೆಲ್ಲ ಒಂದು ಸೀರೀಸ್ ಸ್ಟಾರ್ಟ್ ಆಯಿತು ತುಂಬ ಹಿಂದೆ. ಆ ಸೀರೀಸ್ ಶುರು ಆದಾಗ ಫಸ್ಟ್ ಸಿನಿಮಾ ಅವರು ಟೆಲಿಕಾಸ್ಟ್ ಮಾಡಿದ ನಮ್ಮ ತಾತಂದೆ ಕೃಷ್ಣ ಗಾರುಡಿ. ನಮ್ಮ ಅಣ್ಣನ ಕೇಳಿ ಕರೆಕ್ಟಾಗಿ ಹೇಳ್ತಾರೆ, ಅದು ನಮ್ಮ ದೊಡ್ಡಪ್ಪನ ಅಳಿಯ ರೆಕಾರ್ಡ್ ಮಾಡ್ಕೊಂಡ್ರು, ಬಟ್ ನಮ್ಮ ದೊಡ್ಡಪ್ಪನ ಅಳಿಯ ಅಲ್ಲಿ ಹೋದ ವರ್ಷ ಹೋಗ್ಬಿಟ್ರು ಅವರು. ನಿಜಕ್ಕೂ ತಾತ ಭಾಳ ದೊಡ್ಡ ಮನುಷ್ಯ ಸರ್. ಸ್ನೇಹಿತರೆ, ನಾವು ಕನ್ನಡಿಗರು, ಯಾವುದೇ ಮುಜುಗರ ಬೇಡ, ಯಾವುದೇ ಹಿಂಜರಿಕೆ ಬೇಡ, ಕನ್ನಡಿಗರು ಅಂತ ಹೇಳೋಕ್ಕೆ ನಾವು ಭಾಳ ಹೆಮ್ಮೆ ಪಡಬೇಕು. ನಾವು ನಿಜಕ್ಕೂ ಒಂದು ಅಭಿಮಾನದ ಗರ್ವ ಪಡಬೇಕು, ಯಾಕಂದರೆ ಕನ್ನಡದ ಇತಿಹಾಸ ಭಾಳ ದೊಡ್ಡದು. ಹಾಗಾಗಿ ಇವತ್ತು ಕಾಸ್ಮೋಪಾಲಿಟನ್ನು, ಮೆಟ್ರೋ, ಅದು ಇದು ಏನು ಬೇಕಾದ್ರೂ ಇರಲಿ, ಐ ಟಿ ಬಿ ಟಿ ಏನು ಬೇಕಾದ್ರೂ ಇರಲಿ, ಆದರೆ ನಾವು ನಮ್ಮ ಮೂಲ ಮರಿಬಾರ್ದು. ನಮ್ಮ ಮೂಲ ಬೇರುಗಳಿರೋದು ಇಂಥ ಜಾಗಗಳಲ್ಲಿ ನೋಡಿ, ಮಲ್ಲೇಶ್ವರ, ಬಸವನಗುಡಿ ಅಂತ ಈ ಊರು ಏರಿಯಾಗಳಲ್ಲಿ ಬಡಾವಣೆಗಳು, ಆ ಕಾಲದ ಪುಟ್ಟ ಪುಟ್ಟ ಹಳ್ಳಿಗಳಲ್ಲಿ ಇವತ್ತು ಬಡಾವಣೆಗಳು. ಇಲ್ಲಿ ನಮ್ಮ ಪುರಾತನರ ಕುರುಹುಗಳಿದ್ದಾವೆ, ನಾವು ಇದನ್ನು ಮರೆಯೋದು ಬೇಡ. ಈ ರಸ್ತೆಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ದಯವಿಟ್ಟು ಅಂಥವ್ರಿಗೊಂದು ನಮಸ್ಕಾರ ಮಾಡಿ ಮುಂದೆ ಹೋಗೋ ಒಂದು ಸಂಪ್ರದಾಯನ ಪಾಲಿಸೋಣ, ಅಥವಾ ಮನಸ್ಸಲಾದರೂ ಒಂದು ಗೌರವ ಸಲ್ಲಿಸೋಣ. ಇವ್ರು ಯಾರು ಅಂತ ತಿಳ್ಕೊಳ್ಳೋಣ, ಪ್ರತಿಯೊಂದು ರಸ್ತೆಗಿರುವ ಹೆಸರು, ಹೆಸರಿನಿಂದಿರೋ ಕಥೆಯನ್ನು ತಿಳ್ಕೊಳ್ಳೋಣ. ಹಾಗಾದಾಗ ನಾವು ಕನ್ನಡಿಗರು, ನಮ್ಮ ಪರಂಪರೆ ಏನೋ ಅದೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಭಾಳ ಧನ್ಯವಾದ ಸರ್ ನಿಮಗೆ, ಭಾಳ ಧನ್ಯವಾದ ಈ ಮನೇಲಿ ಇಷ್ಟು ಚೆನ್ನಾಗಿ ಉಳಿಸ್ಕೊಂಡಿರೋದಕ್ಕೆ ಸರ್. ಹೇಗೆ ಇದಿನ್ನೂ ಒಂದು ಅಷ್ಟು ವರ್ಷ ಇರುತ್ತೆ, ಏನಾಗಲ್ಲ, ಭಾಳ ಗಟ್ಟಿಯಾಗಿದೆ. ಆವಾಗ ಇದೆಲ್ಲ ಹಾಕಿದ್ದು ಇಟಿಕೆ ಕೆಮ್ಮಣ್ಣು, ಗಾರೆ ಪ್ಲಾಸ್ಟ್ರಿಂಗು. ಇವಾಗ ಮೇಲ್ಗಡೆ ಎಲ್ಲ ಸಿಮೆಂಟ್ ಆಗಿದೆ ಹೊರತು ಕೆಳಗಡೆ ಒರಿಜಿನಲ್ ಪ್ಲಾಸ್ಟ್ರಿಂಗು, ನಾವು ಮುಟ್ಟಿಲ್ಲ ಅದು. ಹಾಗೆ ಇದೆ, ಒರಿಜಿನಾಲಿಟಿ ಹಾಗೆ ಇದೆ, ಹಾಗೆ ಇದೆ. ನಮ್ಮ ಮೇಸ್ತ್ರಿ ಕೇಳ್ತೀವಿ, ಏನು ವಿನಾಯಕ ಇದು ನೋಡು, ಪ್ಲಾಸ್ಟಿಂಗ್ ಏನೋ ಮಾಡ್ಬೇಕಂದ್ರೆ ಹಿಂಗೆ ಹೊಡಿತಾನೆ, ಬೇಡ ಸ್ವಾಮಿ ಇನ್ನೂ ಇದು ಇರುತ್ತಲಿ ಅಂದರೆ ಆಗಿನ ಕಾಲದವ್ರ ಕೆಲಸ ಆಗಿತ್ತು. ಈಗ ಒಂದು ಟಾರ್ ಹಾಕ್ತಾರೆ, ಮುಂದಿನ ಮಳೆಗಾಲದಷ್ಟಾಗುತ್ತೆ. ಬನ್ನಿ ಕೆಳಗಡೆ. ಆಮೇಲೆ ನಮ್ಮ ಊರಿನಲ್ಲಿ ಸರ್ಕಲ್ಗೆ ನಮ್ಮ ತಾತ ಹೆಸರಿಟ್ರು. ಬೆಳ್ಳಾವೆ, ಬೆಳ್ಳಾವೆ ಎಲ್ಲಿದೆ ಗೊತ್ತಾ ತುಮಕೂರು ಹತ್ರ ಹೇಳಿ ಸರ್, ಊರು ಊರು ಬಗ್ಗೆ ಹೇಳಿ. ಬೆಳ್ಳಾವೆ ಅಂತ ತುಮಕೂರು ಡಿಸ್ಟ್ರಿಕ್ಟಲ್ಲಿ ಇದೆ, ತುಮಕೂರಿಂದ 13 ಕಿಲೋಮೀಟರ್ ದೂರ. ಅಲ್ಲಿ ಒಂದು ಸರ್ಕಲ್ಗೆ ನಮ್ಮ ತಾತನ ಹೆಸರು ಇಟ್ಟಿದ್ದಾರೆ ಇವಾಗ. ಬೆಳ್ಳಾವೆ, ಬೆಳ್ಳಾವೆನಲ್ಲ ಊರೊಳಗೆ, ಊರಲ್ಲೇ ಇಟ್ಟಿದ್ದಾರೆ, ಊರಲ್ಲೇ. ಮುಂಚೆ ಒಂದು ಇಟ್ಟಿದ್ರು, ಅದಕ್ಕೇನಿತ್ತು ಈ ತಗಡ್ ಬೋರ್ಡ್ ಅಲ್ಲಿ ಹೊಡೆದು ಪೇಂಟ್ ಎಲ್ಲ ಮಾಡಿ ಇಟ್ಟಿದ್ರು, ಅದನ್ನ ಅದೆಲ್ಲ ಓವರ್ ಆ ಪೀರಿಯಡ್ ಆಫ್ ಎ ಟೈಮ್ ಎಲ್ಲ ಹೊಟ್ಟೋಯ್ತು. ಅದು 2 ವರ್ಷ ಕೆಳಗೆ ಟಿಪ್ಪು ವೃತ್ತ ಅಂತ ಹಾಕಿದ್ರು. ಅಲ್ಲಿರೋ ಜನ ಏನು ಮಾಡಿದ್ರು, ಟಿಪ್ಪು ವೃತ್ತ ಬೋರ್ಡ್ ಕಿತ್ತಾಕಿ
ಲೋಕಲ್ ಎಮ್ ಎಲ್ ಎ ನೀಡ್ಕೊಂಡು ಈ ಥರ ಆಗಿದ್ಯಪ್ಪ ಇದಕ್ಕೆ ಅಂತೇಳಿ ಫಸ್ಟ್ ಕ್ಲಾಸಾಗಿ ಕಲ್ಲಲ್ಲಿ ಕೆತ್ತನೆ ಮಾಡಿ ನರಹರಿ ಶಾಸ್ತ್ರಿಗಳ ವೃತ್ತ ಅಂತ ಎತ್ತಿ ಕೂಡಿಸ್ಬಿಟ್ರು. ಗಲಾಟೆ ಏನಾಗಿಲ್ಲ? ಏನಾಗಿಲ್ಲ. ಒಂದು ಏನು ನಮಗೆ ಸಂತೋಷ ಅಂದರೆ, ಬ್ರಾಹ್ಮಣ ಅಂದರೆ ಅವ್ರನ್ನ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಕಮ್ಯುನಲ್ ಕಲರ್ ಥರದ್ದೆಲ್ಲ ಉಂಟು. ಅವನಿಗೆ ಯಾಕೆ ಮಾಡಬೇಕು ಅವ್ನು ಬ್ರಾಹ್ಮಣ ಅಂತ ಹೇಳೋರು ನಾನೇ ಕಿವಿನಲ್ಲಿ ಕೇಳಿದೆ. ಆದರೆ ನಮ್ಮೂರು ಒಂದು ಎಕ್ಸೆಪ್ಷನ್. ನಮ್ಮೂರಲ್ಲಿ ಬ್ರಾಹ್ಮಣ ಮನೆಗಳು ಇರೋದೇ ಕಮ್ಮಿ, ಎಲ್ಲ ಬೆಂಗಳೂರು ತುಮಕೂರು ಸೇರ್ಕೊಂಬಿಟ್ರು ಬೇರೆ ಬೇರೆ ಕಾರಣಕ್ಕಾಗಿ, ಹುಡುಗರಿಗೆ ಓದು ಆರೋಗ್ಯ ಅದು ಇದೆಲ್ಲ. ಆದರೆ ಜಾಸ್ತಿ ಲಿಂಗಾಯತರು ಇದ್ದಾರೆ, ಲಿಂಗಾಯತರು ಗೌಡರು, ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಇವಾಗಲೂ ಊರಲ್ಲಿ ಏನಾನ ಎಡವಟ್ಟಾರೆ ಫಸ್ಟ್ ಬಂದು ಹೇಳ್ತಾರೆ ಅವರು. ಇವಾಗ ಪಾಪ ಓಂಕಾರ ಸ್ವಾಮಿ ಅಂತ ಅವರು ಒಬ್ಬ ಹುಡುಗ ಇದ್ದಾನೆ, ನಮ್ಮ ತುಮಕೂರು ಮಠದಲ್ಲಿ ಪೂಜೆ ಮಾಡ್ತಾನೆ, ಯಾವುದೋ ಕಾಲೇಜಲ್ಲಿ ಸಾಂಸ್ಕ್ರಿಟ್ ಲೆಕ್ಚರರು. ಆಯಪ್ಪ ಇನಿಷಿಯೇಟಿವ್ ತೊಗೊಂಡು ಲೈಬ್ರರಿ ಮಾಡಿ ನಮ್ಮ ತಾತನ ಪುಸ್ತಕಗಳು ಅದು ಇದೆಲ್ಲ ತೊಗೊಂಡೋಗಿ ಇಟ್ಕೊಂಡಿದ್ದಾನೆ. ಅವ್ರ ಮನೆಯಲ್ಲಿ ಜಾಗ ಇಲ್ಲ, ಇಷ್ಟು ಇರ್ಬೋದು ಅಷ್ಟೇ. ಆ ದಿವಾನ ಇಟ್ಟಿದ್ದಾನೆ, ಅದು ಇಟ್ಟಿದ್ದಾನೆ, ಇದು ಇಟ್ಟಿದ್ದಾನೆ. ನಮ್ಮ ಅಣ್ಣ ಹೇಳ್ತಾರೆ ಅಲ್ಲ ಓಂಕಾರ, ಅದೆಲ್ಲ ಬೇಡಪ್ಪ, ಯಾವ್ದಾನ ಒಂದು ಜಾಗ ನೋಡಬೇಕಾದ್ರೆ ನಾನು ಬಾಡಿಗೆ ಕೊಡ್ತೀನಿ ಅದಕ್ಕೆ, ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ. ಇಲ್ಲ ಸರ್, ಅದು ಇರಲಿ, ಅಲ್ಲಿವರೆಗೂ ನೋಡೋಣ, ಇಲ್ಲಿ ಇರಲಿ ಇರಲಿ ಅಂತ. ಸೊ ಎಲ್ರಿಗೂ ಆಶ್ಚರ್ಯ, ವೈ ಯು ಆರ್ ಗೆಟಿಂಗ್ ಸೋ ಮಚ್ ಆಫ್ ಸಪೋರ್ಟ್ ಇನ್ ಯುವರ್ ವಿಲೇಜ್ ಅಂತ. ಕೋಲಾರ ಭಜನ ಮಂಡಳಿಯವರು ಕರ್ನಾಟಕ ಕವಿಕೇಸರಿ ಅಂತ ಟೈಟಲ್ ಕೊಟ್ಟರು. ಸೊ ಇದು ಈ ಕಡೆ ಒಂದಿದೆ, ಇದು ಹಿಂದ್ಗಡೆ ಇದೆ. ಇದು ಲಿಂಕ್ ರೋಡ್ ಮೇನ್, ಅದು ವೆಸ್ಟ್ ಲಿಂಕ್ ರೋಡ್. ಅದು ಬ್ರಿಟಿಷ್ ಕಾಲದಲ್ಲಿ ಬಂದಿದ್ದಲ್ವಾ, ಇಡ್ಬೋದು. ಇದು ಶಾಸ್ತ್ರಿಗಳ ಜೋಡಿ ರಸ್ತೆ ಹತ್ರ ಇಡ್ಬೋದು. ಇದು ಶೇಷಾದಿಪುರ ಮಲ್ಲೇಶ್ವರಂಗೆ ಕನೆಕ್ಟ್ ಮಾಡೋದಲ್ವಾ, ಅದು ಹಾಗಾಗಿ ಲಿಂಕ್ ರೋಡ್ ಅಂತ ಹೆಸರು. ಶೇಷಾದಿಪುರ ಮಲ್ಲೇಶ್ವರಂ ಏನೋ ಸಂಪರ್ಕ ಮಾಡುವಂಥ ರಸ್ತೆ ಇದು ಲಿಂಕ್ ರೋಡ್. ಸೊ ಈ ಹೆಸರಿಡೋಕ್ಕೆ ಎಷ್ಟು ಪಜೀತಿ ಮಾಡಿದ್ರು. ಹೌದಾ? ಯಾವಾಗ ಇಟ್ಟಿದ್ದೆ ಹೆಸರು? 2018 ಫೆಬ್ರವರಿ 11. ಅದಕ್ಕೆ ಮೊದಲೇ ಆಗಿತ್ತು, ಆಮೇಲೆ ಬೇಕು ಬೇಡ ಬೇಕು ಬೇಡ ಅಂತ ಕೊನೆಗೆ ಏನು ಮಾಡಿದ್ರು ಇವರು, ಕಾರ್ಪೊರೇಷನ್ ಅವರು ಪ್ರತಿ ವಾರ್ಡ್ ರೀನೇಮಿಂಗ್ಗೆ ಇಷ್ಟು ಅಂತ ದುಡ್ಡು ಇಡ್ತಾರಂತೆ. ಅದೆಲ್ಲ ಮಾಡಿಬಿಟ್ಟು ಕೊನೆಗೆ ಅಪ್ರೂವ್ ಮಾಡ್ತೀವಿ, ನೀವೇ ಮಾಡಿಸ್ಕೊಳ್ಳಿ ಅಂತ. ನಾವೇ ಮಾಡಿಸ್ಕೊಳ್ಳೋಕೆ ಎಷ್ಟು ಲಕ್ಷ ಚಿಲ್ಲರೆ ಖರ್ಚು ಮಾಡಬೇಕಿತ್ತು ಅದಕ್ಕೆ, ಹಾಗೆ ಬಿಟ್ಟಿದ್ವಿ. ಕೊನೆಗೆ ನನ್ನ ತಮ್ಮ ಅವನಿಗೆ ತಿಳಿದವ್ರು ಯಾರಿಗೋ ಮಾಡಿಸಿ ತಗೊಂಬಂದು ಮಾಡೋದು. ನೀವು ದುಡ್ಡಾಕಿ ಮಾಡಿಸ್ಕೊಳ್ಳಿ ಅಂತ? ಹೌದು. ಸರ್ಕಾರದವ್ರು ಖಾಲಿ ಮಾಡಿಬಿಟ್ರಲ್ಲ ದುಡ್ಡು, ಇದ್ದು ದುಡ್ಡೇನಾಯ್ತು ತಿನ್ಬಿಟ್ರು ಈ ಕಾರ್ಪೊರೇಟರ್ಗಳು ಇವರೆಲ್ಲ. ಅದೇ ಕೆಲಸ ತಾನೇ, ಅದೇ ಥರ ಅಲ್ಲ ಆಯ್ತಲ್ಲ ಚಿತ್ತಲಪಲ್ಲಿ ಕೃಷ್ಣಮೂರ್ತಿ ರಸ್ತೆ ಏನಾಯ್ತು ಸೇಮ್ ಥಿಂಗ್. ಅವ್ರಿಗೆ ಹಾಕಿಸ್ಕೊ ಅಂತ ಹೇಳಿದ್ರು ಅವ್ರ ಮನೆ ಹುಡುಗ, ಈ ಬಿಕಮ್ ಓವರ್ ಎಂಥೂಸಿಯಾಸ್ಟಿಕ್, ಚೆನ್ನಾಗಿ ಖರ್ಚು ಮಾಡ್ಬಿಟ್ಟ ಲಕ್ಷ ಚಿಲ್ಲರೆ ಆಗೋಯ್ತು. ಆಮೇಲೆ ಯಾರೋ ಲಾರಿ ಅವ್ನು ಬಂದು ಬೋರ್ಡ್ ಹೊಡೆದ, ಹೋಗಿ ಕೇಳಿದ್ರೆ ನೀವೇ ಮಾಡಿಸ್ಕೊಳ್ಳಿ ಅಂದ್ರಂತ. ಅದೇ ಥರ ಪಕ್ಕದಲ್ಲಿ ಮಲ್ಲೇಶ್ವರ ಶಿಶು ವಿಹಾರ, ಅದು ಸ್ಕೂಲವರೇ ಮಾಡಿಸ್ಕೊಂಡ್ರು. ಆಮೇಲೆ ಇಲ್ಲಿ ರಾಜಶಂಕರ್ ಉದ್ಯಾನವನ, ಅದು ಅವ್ರ ಮಗ ಮಾಡಿಸ್ಕೊಂಡ. ಮಗ ಮಾಡಿಸಿರೋದಾ? ಮಗ ಮಾಡಿಸ್ಕೊಂಡಿದ್ವಿ. ಗೌರ್ಮೆಂಟ್ ಫಂಡಲ್ಲಿ ಏನಾಗುತ್ತೆ ಮಾಡಿಸ್ಕೊಂಡು ಎಲ್ಲ ಮುಂದಾಕ್ಬಿಡ್ತಾರಂತೆ, ಪೇಪರಲ್ಲಿ ಎಲ್ಲ ರೆಡಿ ಮಾಡಿರ್ತಾರೆ, ನೀವು ಸ್ಪಾಟ್ಗೆ ಹೋದಾಗ ಏನು ಇರಲ್ಲ. ಅಂಗಡಿ ಬಾಡಿಗೆ ಕೊಟ್ಟಿದ್ದೀರಾ? ಕೊಟ್ಟಿದ್ವಿ. ಹೌದು. ಇವಾಗ ಪಾರ್ಕಿಂಗ್ ಪ್ರಾಬ್ಲಮ್ ಅಂತ ಖಾಲಿ ಆಯಿತು, ಇವನು ಕೋರ್ಟ್ಗೆ ಹೋಗಿದ್ದ, ಕೋರ್ಟ್ನಲ್ಲಿ ಖಾಲಿ ಮಾಡಿಸಿದ್ವಿ. ಮನೆ ಹೆಸರು ಸುಧಾಕರ ಅಂತ. ಹೌದು. ಹಾಂ, ಅಂದರೆ ಇದು ಮನೆ ಕಟ್ಟಿದಾಗ ಮನೆಗೆ ಇಟ್ಟ ಹೆಸರದು 38ನೇ ಇಸ್ವಿಯಲ್ಲಿ. ಅದಾದ ಮೇಲೆ ಎಷ್ಟೋ ವರ್ಷದ ಮೇಲೆ ನಾನು ಹುಟ್ಟಿದೆ, ಆ ಮನೆ ಹೆಸರು ನನಗೆ ಇಟ್ಟಿದ. ಓಕೆ. ನಿಮ್ಮ ತಾತವ್ರು ಇಟ್ಟಿದ್ದ ಹೆಸರು? ನಮ್ಮ ತಾತವ್ರು ಇಟ್ಟಿದ್ದ ಹೆಸರು. ಬಟ್ ಬೋರ್ಡ್ ಹೊಸ್ತು ಮಾಡ್ಕೊಂಡಿದ್ದೀರಿ? ಬೋರ್ಡ್ ಹೊಸ್ತಿತ್ತು, ಇಷ್ಟ ಇತ್ತು. ನಮ್ಮ ತಂದೆ ಹೋದ್ಮೇಲೆ ನಾವು ಈ ಕಾಂಪೌಂಡ್ ಎಲ್ಲ ಆಲ್ಟರ್ ಮಾಡಿದಾಗ ನಮ್ಮ ತಂದೆ ಹೆಸರು ಸೇರಿಸಿದ್ವಿ. ಸೊ ನಿಮ್ಮ ತಂದೆ ಹೆಸರು ಬೆಳ್ಳಾವರ ರಂಗನಾಥ ಶಾಸ್ತ್ರಿಗಳು? ಕರೆಕ್ಟ್. ಈ ಕಾಂಪೌಂಡ್ ಹೊಸದು ನೀವು ಮಾಡಿರೋದು?
ಅಲ್ಲ ಅವ್ರು ಮಾಡಿದ ನಾವು ರೀಪ್ಲಾಸ್ಟಿಂಗ್ ಮಾಡಿ ಗ್ರಿಲ್ ಹಾಕಿದ್ವಿ. ಸೊ ಇದು ಸ್ವಲ್ಪ ರೈಸ್ ಮಾಡಿಬಿಟ್ಟು ಆರ್ಚ್ ಹಾಕಿದ್ವಿ. ಆರ್ಚ್ ಅದು ಒರಿಜಿನಲ್ ಆರ್ಚ್ ಅದು ಅದನ್ನ ಬಿಚ್ಚಿ ಮೇಲೆ ಹಾಕಿದ್ರಿ? ಮೇಲೆ ಹಾಕಿದ್ವಿ, ಇಲ್ಲಿದ್ದ ಮೇಲೆ ಹಾಕಿದೀವಿ ಅಷ್ಟೇ. ಇದು ಇವರೆಲ್ಲ ಮೋರ್ ಕರೆಕ್ಟ್. ಅವಾಗ ಏನಾಯ್ತು, ಇದು ಕೆಳಗ್ ಬಂತು, ಕಾಂಪೌಂಡ್ ಎಲ್ಲ ಕಡಿಮೆ ಬಂದ್ಬಿಡ್ತು. ಸೊ ಅವಾಗ ಏನ್ ಮಾಡಿ, ಒಂದಡಿ ಇರ್ಬೋದು ಆಲ್ಮೋಸ್ಟ್ ರೈಸ್ ಮಾಡಿದ್ವಿ. ಅದು ಗೇಟ್ ಆರ್ಚ್ ಒರಿಜಿನಲ್ ಅದು, ಅದನ್ನ ಹಾಗೆ ಕೂಡ್ಸಿದ್ವಿ ಮೇಲೆ. ಆ ಕಾಲದ ಆರ್ಚ್ ಇದು? ಹೌದು, ಗೇಟ್ ಅದ. ಗೇಟ್ ಅದ. ಹೌದಾ? ಹೌದು, 85 ವರ್ಷದ ಕಂಬಣ ಇದು. ಹೌದು, ಏನ್ ಸರ್ ಅಂಗೇ ಇದು? ಆ ಕಾಲ ಡಿಸೈನ್ ಇದು? ಹೌದು, ಇದು ಮಾತ್ರ ಬೇರೆ, ಇದು ಮಾತ್ರ ಇದು ರೈಸ್ ಮಾಡ್ದಾಗ ಹಾಕಿದ್ದು ಅಷ್ಟೇ. ಇದು ಇಲ್ಲಿಂದ ಮೇಲ್ವರೆಗೂ ಒರಿಜಿನಲ್ ಒನ್ ಒರಿಜಿನಲ್ ಅದು. ಇದು ಈ ಗಟ್ಟ ಗಿಟ್ಟ ಏನ್ ಕೊಡ್ತಾರ, ಆಲ್ ಆರ್ ಒರಿಜಿನಲ್. ವಾವ್, ಸೂಪರ್ ಸೂಪರ್. ಆಮೇಲೆ ಇಲ್ಲಿ ನೋಡಿ, ಚಪ್ಪಡಿ ಬೆಂಚ್ ಇದು ಕುತ್ಕೊಳಕ್ ಮಾಡಿರೋದು. ಅವಾಗ ಮಾಡಿದೆ, ನಾವೇನ್ ಬದಲಾಯಿಸಿಲ್ಲ. ಓಹೋ, ನಿಮ್ ತಾತ ಕೂತು ಸುಮ್ಮನೆ ಮಾತಾಡಕ್ಕೆ ಚೆನ್ನಾಗಿದೆ ನೋಡಿ. ಆಮೇಲೆ ಇಲ್ಲಿ ನೋಡಿ, ಕಿಟಕಿಗಳಿಗೆ ಕಲ್ಲು ಹಾಕಿದಾರೆ ನೋಡಿ. ಹೌದು, ಸಜ್ಜ ಹಾಕೋದಲ್ಲ. ಹೌದು, ಅದು ಕಿಟಕಿ ಕಲ್ಲು, ಕಲ್ಲು ಹಾಕೋರು ನೋಡಿ. ಅವಾಗ ಅದು ಕಲ್ಲೇ, ಕಲ್ಲೇ. ಕರೆಕ್ಟ್ ಕರೆಕ್ಟ್. ಓಹೋ, ಈಗೆಲ್ಲ ಕಾಂಕ್ರೀಟ್ ಹಾಕಿ ಕಂಬಿ ಕಟ್ಟಿ ಅಲ್ಲ, ಕಲ್ಲು ಕಲ್ಲೇ, ಕಲ್ಲು ಕೂಡಿಸ್ಬಿಟ್ಟು ಪ್ಲಾಸ್ಟಿಕ್ ಮಾಡಿರೋರು. ಮತ್ತೆ ಅವಾಗೆಲ್ಲ ಮನೆ ಸುತ್ತ ಒಂದು ಕೈ ತೋಟ ಇರೋದಲ್ಲ, ಸಣ್ಣ ಕೈ ತೋಟ ಇತ್ತು. ಇಲ್ಲೂ ಇತ್ತು, ಇಲ್ಲೂ ಇತ್ತು. ಇಲ್ಲಿ ನಾವು ಸಂಪ್ ಮಾಡ್ಬೇಕಂತೇಳಿ ಸ್ವಲ್ಪ ಗಿಡಗಳೆಲ್ಲ ತೆಗೆದು ಸಂಪ್ ಮಾಡಿದ್ವಿ. ಇಲ್ಲೂ ಇತ್ತು, ಇಲ್ಲಿದ್ದ ಕೆಲವು ಗಿಡಗಳು ಸತ್ತೋದ್ವು. ದಾಸವಾಳ ಇತ್ತು, ನಿಚ್ಚ ಮಲ್ಲಿಗೆ ಇತ್ತು, ಆ ಕಡೆ ಕಣಗಲ ಇತ್ತು, ಎಲ್ಲ ಹೋಯ್ತು. ಇದು ಕಾರಿಡಾರ್ ಹಂಗೆ? ಅದು ಓಣಿ. ಅದು ಈ ಕಡೆ ನಾವು ಮುಂಚೆ ಮೆಟ್ಲು ಇದ್ದು, ಇದು ಇಲ್ಲಿಂದ ಸ್ಟಾರ್ಟ್ ಆಗಿ ಮೆಟ್ಲು ಅಲ್ಲೋಗಿ ಅಲ್ಲಿಂದ ಅಲ್ಲಿ ಬರೋದು. ಆ ವಾಟರ್ ಪೈಪ್ ಕೊಟ್ಟಿದ್ದೀವಲ್ವ, ಆ ಕಡೆಗೆ ಎಂಟ್ರೆನ್ಸ್ ಇತ್ತು, ಹಂಗೆ ಹೋಗೋದು, ಹಂಗೋಗಿ ಹಿಂಗೆ ಬರೋದು. ಸೊ ಇದು ನಾವು ಚೇಂಜ್ ಮಾಡಿದಾಗ ಆ ಕಡೆ ಹೊಟ್ಟೋಯ್ತು. ಚೆನ್ನಾಗಿದೆ, ಹಳೆಯ ಬಡಾವಣೆಯ ಹಳೆಯ ಮನೆಯ ಒಂದು ಪರಿಚಯ ಆಯ್ತು ನೋಡಿ. ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.